Hello friends, welcome to my channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ಟಿಪ್ಸ್ಗಳನ್ನು ಮತ್ತು ಹಳೆ ನಾನು ಯೂಸ್ ಮಾಡೋ ಪಾತ್ರೆಗಳ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋ ಈ ಸ್ಟೀಮಿಂಗ್ ಪಾತ್ರೆ ಒಂದು 10-15 ವರ್ಷ ಆಗಿರ್ಬೋದು, ಈಗಲೂ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗಲೂ ಅದು ಚೆನ್ನಾಗಿದೆ, ಹಾಳಾಗಿಲ್ಲ. ತುಂಬ ಜನರು ಗೆಸ್ಟ್ ಇದ್ದಾಗ ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಈಗ ಇದು ಒಂದು ಸಣ್ಣದಿದೆ, ಇದು ತೆಗೆದು ಒಂದು 2-3 ವರ್ಷ ಆಗಿರ್ಬೋದು. ಸ್ವಲ್ಪ ಜನರಿದ್ದರೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಈ ಇಡ್ಲಿ ಸ್ಟೀಮರನ್ನು. ನೀವು ಹೊಸದು ತೆಗೆಯೋದಕ್ಕಿಂತ ನಿಮ್ಮ ಹತ್ರ ಇರೋ ಹಳೆ ವೆಸಲನ್ನೇ ಯೂಸ್ ಮಾಡಿ. ಯಾಕೆಂತ ಹೇಳಿದ್ರೆ ಹೊಸದಕ್ಕೆ ನೀವು ಹಣ ಖರ್ಚು ಮಾಡೋದಕ್ಕಿಂತ ಹಳೆಯದನ್ನು ಚೆನ್ನಾಗಿ ಇಟ್ಕೊಂಡು ನೀವು ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆದಮೇಲೆ ಬೇಕಾದರೆ ನೀವು ವಸ್ತು ಪರ್ಚೇಸ್ ಮಾಡಿ, ಈಗ ಇರೋದ್ರಲ್ಲೇ ನೀವು ವಿಡಿಯೋ ಮಾಡಿ. ಅದು ಈ ಕುಕ್ಕರ್ ನೋಡಿ, ಇದಕ್ಕೆ ಒಂದು 19-20 ಇಯರ್ಸ್ ಆಗಿರ್ಬೋದು. ಇದು ಕಾಂಬೋ ಆಫರಲ್ಲಿ ತೆಗೆದಿದ್ದು, ದೊಡ್ಡದು ಒಂದು 12 ಲೀಟರ್ಸದು, ಅದು ಹಾಳಾಗಿದೆ. ಇದು ಮಾತ್ರ ಈಗಲೂ ಚೆನ್ನಾಗಿದೆ, ಈಗಲೂ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಹೊಸ ಬೇರೆ ಕುಕ್ಕರ್ ಇದೆ, ಆದರೂ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಇದು ನನಗೆ ಕಂಫರ್ಟ್ ಆಗಿದೆ, ಈಗಲೂ ಇದರ ಸರ್ವಿಸ್ ತುಂಬ ಚೆನ್ನಾಗಿದೆ. ಯಾವಾಗಲೂ ನಾವು ವಿಡಿಯೋ ಮಾಡುವಾಗ ನಾವು ವೆಸಲ್ದು ಒಳಗಡೆನೂ ಮಾತ್ರ ಫೋಕಸ್ ಮಾಡೋದು, ಅದು ಕ್ಲೀನಾಗಿ ಹೈಜಿನಿಕ್ ಆಗಿದ್ದರೆ ಸಾಕು, ನೀವು ವಸ್ತು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ತುಂಬ ಹಾಳಾದರೆ ಮಾತ್ರ ನೀವು ತಗೊಳ್ಬೋದು ಅಷ್ಟೇ. ಇಲ್ಲಿ ನೋಡೋ ಈ ನಾನ್ ಸ್ಟಿಕ್ ವೆಸಲ್ಸ್ ಎಲ್ಲನೂ ಹಳೆಯದೆ. ಈ ಸಾಸ್ ಪ್ಯಾನ್ ಮಾತ್ರ ಒಂದು 2 ಇಯರ್ಸ್ ಆಗಿರ್ಬೋದು. ನೋಡಿ, ಇದು ಗ್ಯಾಸಲ್ಲಿಟ್ಟು, ಇದು ಸಹ ಸ್ವಲ್ಪ ಹಳೆಯದಾಗಿದೆ, ಆದರೂ ಚೆನ್ನಾಗಿದೆ. ಇದು ನಾನು ಅಷ್ಟು ತಗೊಳ್ಳಲಿಲ್ಲ, ಈಗಲೂ ಇದರಲ್ಲೇ ನಾನು ಕುಕ್ಕಿಂಗ್ ಮಾಡ್ತಾ ಇರ್ತೀನಿ. ಇದು ಅದರ ಮುಚ್ಚಳ ಅಲ್ಲ, ಬೇರೆ ಪಾತ್ರದ ಮುಚ್ಚಳ, ಅದನ್ನು ನಾನು ಮುಂದೆ ತೋರಿಸ್ತೀನಿ. ಈ ಎಲ್ಲ ಇದ್ದು ಬೇರೆ ಪಜಲ್ದು, ಎಲ್ಲ ಎಕ್ಸ್ಚೇಂಜ್ ಮಾಡಿ ಹಾಕ್ತಾ ಇರ್ತೀನಿ. ಇದು ಒಂದು 11 ಇಯರ್ಸ್ ಆಗಿರ್ಬೋದು, ಇವಾಗಲೂ ಈಗಲೂ ಅದು ಚೆನ್ನಾಗಿದೆ, ಹಾಳಾಗಿಲ್ಲ. ಅದರಿಂದ ನಾನು ಇದನ್ನು ಸಹ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನನ್ನ ವಸ್ತು ತಗೊಳ್ಳಲಿಲ್ಲ, ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಇದು ನೀಟಾಗಿದೆ, ಅದರ ಒಳಗೆ ಸಹ ಅದರ ಪಾಲಿಶ್ ಯಾವುದು ಹಾಳಾಗಿಲ್ಲ. ಅದು ಅದರ ಮುಚ್ಚ, ಇದು ಲಿಡ್ ಅಲ್ಲ, ನಾನು ಆದರೂ ಅದನ್ನು ಎಕ್ಸ್ಚೇಂಜ್ ಮಾಡಿ ಹಾಕ್ತಾ ಇರ್ತೀನಿ. ಇದು ನೋಡಿ, ಇದು ತುಂಬ ಹಳೆಯ ತವ, ಇದು ಇನ್ನೂ ಹಾಳಾಗಿಲ್ಲ, ಅಂದರೆ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ನಾನು ಯೂಸ್ ಮಾಡಿದ್ದೀನಿ ಅಂತ. ಇನ್ನು ಅದರ ಇದು ನೋಡಿ, ತುಂಬ ವೆಯ್ಟ್ ಇದೆ, ಈಗ ಹಾಗೆ ಲೈಟ್ ವೆಯ್ಟ್ ಎಲ್ಲ, ಇದು ತುಂಬ ಹಳೆಯದು, ಮೋಸ್ಟ್ಲಿ ಒಂದು 15 ಇಯರ್ಸ್ ಆಗಿರ್ಬೋದೇನೋ. ಇದರದ್ದು ಲಿಡ್ ಇದೆ, ಇದು ನಾನು ಎರಡಕ್ಕೂ ಒಂದನ್ನೇ ಹಾಕೋದು. ಇದು ಸಹ ಅಷ್ಟೇ, ಹಳೆಯದು ಒಂದು ಪ್ಯಾನ್, ಇದು ದೋಸೆದು ಪ್ಯಾನು. ಇದನ್ನು ನಾನು ಇದು ಎಲೆಕ್ಟ್ರಿಕ್ ಸ್ಟೌವಲ್ಲೂ ಇಡ್ತೀನಿ, ಗ್ಯಾಸಲ್ಲೂ ಇಡ್ತೀನಿ. ಫ್ರೆಂಡ್ಸ್, ಯಾವುದೇ ವಸ್ತು ನಿಮಗೆ ಒಳ್ಳೆ ಸರ್ವಿಸ್ ಕೊಡೋವರೆಗೂ ನೀವು ಅದನ್ನು ಹಾಳು ಮಾಡದೆ ಯೂಸ್ ಮಾಡಿ, ಇದರಿಂದ ನಿಮಗೇ ಬೆನಿಫಿಟ್ ಆಗೋದು. ಇದು ನೋಡಿ, ಇದು ನಾನು ಮನೆಗೆ ಪಾತ್ರೆ ಮಾರ್ಕೊಂಡು ಬರ್ತಾರಲ್ಲ ಅವ್ರ ಕೈಯಿಂದ ತೊಗೊಂಡಿರೋದು. ಇದಕ್ಕೆ ಮೋಸ್ಟ್ಲಿ ಒಂದು 20 ಇಯರ್ಸ್ ಆಗಿರ್ಬೋದು. ಈಗ ನೋಡಿ, ಅದು ಹಾಳಾಗಿಲ್ಲ, ಅದರ ಹ್ಯಾಂಡಲ್ ಹೋಗಿದೆ, ಆದರೂ ವೆಸಲ್ ಈಗಲೂ ಚೆನ್ನಾಗಿದೆ. ನಾನು ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ, ಯೂಸ್ ಮಾಡ್ತಾನೂ ಇದ್ದೀನಿ. ಮತ್ತು ಇದು ಎಲ್ಲ ಅದರದ್ದು ಸೆಟ್, ಅದು ನೋಡಿ ಫ್ರೆಂಡ್ಸ್, ಇದು ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಿರ್ಬೋದು. ಇದು ಫೈರ್ವುಡ್ಡಲ್ಲಿ ಕೂಡ ಇದನ್ನು ಇಟ್ಟಿದ್ದೀನಿ, ಗ್ಯಾಸಲ್ಲೂ ಇಟ್ಟಿದ್ದೀನಿ, ಈಗಲೂ ಅದು ಚೆನ್ನಾಗಿದೆ. ಮತ್ತು ಇದು ಸ್ಟೀಲ್ ವೆಸಲ್ಸ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಕೊಡುತ್ತೆ ನಿಮಗೆ. ಇದರದ್ದು ಎಲ್ಲ ಲಿಡ್ಡನ್ನು ನಾನು ನಾನ್ ಸ್ಟಿಕ್ ಇದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲ ಹಳೆಯ ಲಿಡ್ ಕೂಡ. ಇದು ಅಷ್ಟೇ, ಇದು ತುಂಬ ಹಳೆಯದು, ಇದು ಮಿಕ್ಸಿಂಗ್ ಬೌಲ್ ನೀವು ನೋಡ್ತಾ ಇರ್ಬೋದು. ಇದು ಎಲ್ಲ ಇದು ಮಿಕ್ಸಿಂಗ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ.
ಯಾವುದು ನಾನು ವಸ್ತು ತೆಗ್ದೇ ಇಲ್ಲ, ಎಲ್ಲ ಹಳೇದೇ ನನ್ನ ಹತ್ರ ಇರೋದು. ನೋಡಿ ಈಗಲೂ ಇದು ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ತುಂಬ ಹಳೇದು. ಇದು ನಮ್ಮದು ಮದರ್ ಇನ್ ಲಾ ಟೈಮಲ್ಲಿ ತಗೊಂಡಿರೋದು. ಈಗಲೂ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬ ಕಂಫರ್ಟ್ ಆಗಿದೆ. ಬೇರೆ ಇದ್ರೂ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ನೀವು ನೋಡ್ತಾ ಇರ್ಬೋದಲ್ಲ, ಇದು ವೀಡಿಯೋದಲ್ಲಿ ಕಾಣಿಸೋದಿಲ್ಲ ಅಷ್ಟೇ. ಇದು ಮತ್ತು ನೈಫ್, ಈ ನೈಫಿಗೆಲ್ಲ ಒಂದು 10 ಇಯರ್ಸ್ ಆಗಿರ್ಬೋದು. ಇದಕ್ಕೆ ಇದು ಚಾಪ್ ಮಾಡಲಿಕ್ಕೆ ನನಗೆ ಇದೇ ಸರಿ ಬರುತ್ತೆ, ಕಂಫರ್ಟ್ ಆಗುತ್ತೆ. ಮತ್ತು ಇದೆಲ್ಲ ವಸ್ತು ಈಗ ನಾನು ತಗೊಂಡಿರೋದು. ಇದು ಅಷ್ಟೇ, ಇದು ಹೊಸದೇ, ಆದರೂ ನನಗೆ ಹಳೇದೇ ಇಷ್ಟ. ಇದು ಚಾಪಿಂಗ್ ಬೋರ್ಡ್. ಇದು ನಾನು ಮೊದಲು ಚಪಾತಿ ಎಲ್ಲ ಮಾಡ್ತಾ ಇದ್ದಿದ್ದು, ಆಮೇಲೆ ಅದರ ಮೇಲೆ ಇರೋ ಪಾಲಿಶ್ ಎಲ್ಲ ಹೋಯಿತು. ಅದಕ್ಕೆ ಅದನ್ನು ನಾನೀಗ ಚಾಪ್ ಬೋರ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಉಡಂದು ಚಾಪ್ ಬೋರ್ಡ್ ಯೂಸ್ ಮಾಡಿ, ಆಗ ನಿಮ್ಮ ನೈಫ್ ಹಾಳಾಗೋದಿಲ್ಲ. ಮತ್ತು ಇದು ಸಹ ಹಳೇದು, ಅಂದರೆ ತುಂಬ ಹಳೇದಲ್ಲ, 4-5 ಇಯರ್ಸ್ ಆಗಿರ್ಬೋದು. ದೋಸೆ ಎಲ್ಲ ತೆಗೋದಕ್ಕೆ ಇದು, ನಮ್ಮ ವೀಡಿಯೋದಲ್ಲಿ ನೀವು ನೋಡಿರ್ಬೋದು. ಸೊ ಹೊಸದೇ, ಇದಷ್ಟೇನು ಯೂಸ್ ಆಗಲ್ಲ ನನಗೆ, ಕಂಫರ್ಟ್ ಆಗಲ್ಲ, ಆದರೂ ಯೂಸ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ, ಇದೊಂದು ಹಳೇದು, ಇದು ತುಂಬ ಹಳೇದು. ಆ ಹಳೆ ಪ್ಯಾನ್ ಜೊತೆ ಸಿಕ್ಕಿರೋದು ನನಗೆ. ಈಗಲೂ ಇದು ಚೆನ್ನಾಗಿದೆ. ಇದನ್ನು ನನಗೆ ತುಂಬ ಇಷ್ಟ ಅದರಲ್ಲಿ ಅಡುಗೆ ಮಾಡೋದಕ್ಕೆ. ಇದು ಹೊಸದು, ಇದರಲ್ಲಿ ಅಂತ ವಿಶೇಷ ಏನಿಲ್ಲ, ಇದು ಹೊಸದು. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ತುಂಬ ಹಳೆಯದು, ಸ್ಟೀಲ್ದು ಇದು ಸ್ಪೂನು. ಈಗಲೂ ಇದು ಚೆನ್ನಾಗಿದೆ, ನನಗೆ ಅದು ಕಂಫರ್ಟ್ ಆಗುತ್ತೆ ಕೆಲಸ ಮಾಡಲಿಕ್ಕೆ. ಇದೆಲ್ಲನೂ ಅಷ್ಟೇ, ನೀವು ನೋಡ್ಬೋದು ಅದರದ್ದು ಇದು ಹೇಗಿದೆ, ಫಿನಿಷಿಂಗ್ ಇದು ಹೇಗಿದೆ ಅಂತ. ಹಳೆಯದಾಗಿದ್ರು ಚೆನ್ನಾಗಿದೆ ಅದು. ಇದೆಲ್ಲನೂ ಹಳೆಯ ಸ್ಪೂನ್. ನನ್ನ ಹತ್ರ ಹೊಸ ಸ್ಪೂನ್ ಇದ್ರೂ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ನನಗೆ ವೀಡಿಯೋದಲ್ಲಿ ಕೂಡ ಇದೇ ಕಂಫರ್ಟ್ ಆಗಿದೆ, ವೀಡಿಯೋ ಮಾಡಲಿಕ್ಕೆ ಕೂಡ, ಕುಕ್ಕಿನ ವೀಡಿಯೋಗೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಇದು ಸ್ಪೂನ್ ಮತ್ತು ನೈಫ್ ಕಲೆಕ್ಷನ್. ನಾನು ವಸ್ತು ತೆಗೆದಿರೋದು ಬಹಳ ಕಡಿಮೆ, ಹಳೆಯದನ್ನೇ ಯೂಸ್ ಮಾಡೋದು. ಇದು ಅಷ್ಟೇ, ವೆಜಿಟೇಬಲ್ಸ್, ಆನಿಯನ್, ಟೊಮೆಟೊ ಎಲ್ಲ ಚಾಪ್ ಮಾಡಿ ಹಾಕೊಂಡಿಕ್ಕಿರೋದು ಸಹ ಹಾಫ್ ಪ್ಲೇಟ್ಸ್. ಇದು ಅಷ್ಟೇ, ತುಂಬ ಹಳೆಯದಿದ್ದು. ನಾನು ವಸ್ತು ತೆಗ್ದಿಲ್ಲ, ವಸ್ತು ಇದೆ, ಅದನ್ನು ನಾನು ಕುಕ್ಕಿಂಗ್ ಇದಕ್ಕೆ ನಾನು ಯೂಸ್ ಮಾಡಲ್ಲ. ಇದು ತುಂಬ ಕಂಫರ್ಟ್ ಆಗುತ್ತೆ. ಮತ್ತು ಸೆರಾಮಿಕ್ದು ನನಗೆ ಅಷ್ಟು ಸರಿ ಬರಲ್ಲ. ನಂದು ಇಲ್ಲೇ ಮಿಕ್ಸಿಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮಿಕ್ಸಿ, ಬ್ರ್ಯಾಂಡೆಡ್ ಮಿಕ್ಸಿ ಇತ್ತು, ಅದೆಲ್ಲ ಹಾಳಾಯಿತು. ಅದಕ್ಕೆ ನಾನು ಆರ್ಡಿನರಿ ಮಿಕ್ಸಿನ ತೊಗೊಂಡಿದ್ದೀನಿ. ಎಲೆಕ್ಟ್ರಾನಿಕ್ ವಸ್ತು ಯಾವುದು ತುಂಬ ಸಮಯ ಬಾಳಿಕೆ ಬರೋದಿಲ್ಲ, ನೀವು ಅದಕ್ಕೆ ಬ್ರ್ಯಾಂಡೆಡೇ ಬೇಕು ಅಂತಿಲ್ಲ. ಮಿಕ್ಸಿ ಎಲ್ಲ 1 ಇಯರ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಹಳೆ ಯಾವುದೋ ಒಂದು ತೊಗೊಂಡಿದ್ದೀನಿ. ಆದರೆ ಇದು ಎಷ್ಟೋ ಸಮಯದವರೆಗೂ ನನಗೆ ಸರ್ವಿಸ್ ಕೊಡ್ತಾ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹೇಳೋದು, ನಿಮ್ಮ ಹತ್ರ ಇರೋ ಹಳೆ ಥಿಂಗ್ಸನ್ನೇ ಯೂಸ್ ಮಾಡಿ, ನೀವು ಒಳ್ಳೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಅಂತ. ವಸ್ತನ್ನು ಯಾವತ್ತೂ ಪರ್ಚೇಸ್ ಮಾಡೋ ಮೊದಲು ಸ್ವಲ್ಪ ಯೋಚಿಸಿ ಮಾಡಿ. ಯಾಕೆಂತ ಹೇಳಿದರೆ, ನಾವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀವ ಇಲ್ವ ಅಂತ ಗೊತ್ತಿಲ್ಲ. ಸಕ್ಸಸ್ಫುಲ್ ಆದಮೇಲೆ ನೀವು ಬೇಕಾದರೆ ತಗೊಳ್ಳಿ. ಇದು ನಂದು ಇವತ್ತಿನ ಟಿಪ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.